ನಾಳೆ ಸೂರ್ಯಗ್ರಹಣ ಇದರ ಮಧ್ಯನೆ ಸಿಟ್ರಾಂಗ್ ಸೈಕ್ಲೋನ್ ಅಬ್ಬರಿಸಿ ಬರ್ತಾ ಇದೆ ನಾಲ್ಕು ರಾಜ್ಯಗಳಲ್ಲಿ ಭೀಕರ ಅನಾಹುತ ಸೃಷ್ಟಿಸುವಂತ ಆತಂಕವಿದ್ದು ಕರ್ನಾಟಕಕ್ಕೂ ಕೂಡ ಮಳೆ ಕಾಟ ಇದೆ ಅನ್ನುವಂತದ್ದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸಿಡಿಲು ಗುಡುಗಿನ ಜೊತೆ ಸಿಟ್ರಾಂಗ್ ಅಬ್ಬರ ನಾಲ್ಕು ರಾಜ್ಯಗಳಲ್ಲಿ ಸೃಷ್ಟಿಸ್ತಾ ಇದೆ ಪ್ರಳಯದ ಅವಾಂತರ ಬಂಗಾಳಕೊಲ್ಲಿಯ ಸಿಟ್ರಾಂಗ್ ಹೆಸರಿನ ಸೈಕ್ಲೋನ್ ಆರ್ಭಟಿಸಿ ಬರ್ತಾ ಇರುವಂತ ದೃಶ್ಯವನ್ನ ಭಾರತೀಯ ಹವಾಮಾನ ಇಲಾಖೆ ರಿಲೀಸ್ ಮಾಡಿದೆ ಪಶ್ಚಿಮ ಬಂಗಾಳ ಒಡಿಶಾ ತ್ರಿಪುರ ಬಾಂಗ್ಲಾದೇಶದ ಟಿಂಕೋನ ದ್ವೀಪದಲ್ಲಿ ಸಿಟ್ರಾಂಗ್ ಸೈಕ್ಲೋನ್ ಅಬ್ಬರಿಸಿ ಬೊಬ್ಬೆ ಹಾಕುವ ಆತಂಕ ಎದುರಾಗಿದೆ 120 ಕಿಲೋಮೀಟರ್ ವೇಗ ನಾಲ್ಕು ರಾಜ್ಯಗಳಲ್ಲಿ ಅಲರ್ಟ್ ನಾಳೆ ಬೆಳಗ್ಗೆ ಸುಮಾರು 5 ರಿಂದ 6 ಗಂಟೆಗೆ ತ್ರಿಪುರಾದಿಂದ ಸುಮಾರು 120 ಕಿಲೋಮೀಟರ್ ದೂರದ ಟಿಂಕೋನ ದ್ವೀಪಕ್ಕೆ ಚಂಡಮಾರುತ ಅಪ್ಪಳಿಸಲಿದೆ ತ್ರಿಪುರಾದಲ್ಲಿ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ ಅಕ್ಟೋಬರ್ 24ರಂದು ಪ್ರತ್ಯೇಕ ಸ್ಥಳಗಳಲ್ಲಿ ಪ್ರತಿ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಮತ್ತು ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ ಅಕ್ಟೋಬರ್ 25ರಂದು 40ರಿಂದ 50 ಹಾಗೂ 60 ಕಿಲೋಮೀಟರ್ ವೇಗದಲ್ಲಿ ಬೀಸಬಹುದು ಮುಂದಿನ 24 ಗಂಟೆಗಳಲ್ಲಿ ಗರಿಷ್ಠ 200 ಮಿಲಿಮೀಟರ್ ಮಳೆ ಆಗುತ್ತೆ ಅನ್ನೋದು ಹವಾಮಾನ ತಜ್ಞರ ಎಚ್ಚರಿಕೆ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಮಳೆ ಈಗಾಗಲೇ ಬಂಗಾಳಕೊಲ್ಲಿ ಸಮುದ್ರ ತೀರದಲ್ಲಿ ಸಾವಿರಾರು ಜನರನ್ನ ಸ್ಥಳಾಂತರ ಮಾಡಲಾಗಿದೆ 125 ಎನ್ಡಿಆರ್ಎಫ್ ಟೀಮ್ಗಳನ್ನು ನಿಯೋಜಿಸಲಾಗಿದೆ ಇನ್ನು ಚಂಡಮಾರುತದ ಜೊತೆ ಬಿರುಗಾಳಿ ಜೋರಾಗಿರುವುದರಿಂದ ಕರ್ನಾಟಕ ಆಂಧ್ರ ತೆಲಂಗಾಣದಲ್ಲೂ ಮಳೆ ಆಗುವಂತ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ